ರಾಜ್ಯ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ಹೊರತರುವಂತಹ ಮಾರ್ಗಸೂಚಿ ನಾನು ಮೊನ್ನೆ ದಿವಸ ಮಾಧ್ಯಮದ ಮಿತ್ರರೊಂದಿಗೆ ಮಾತಾಡುವಂತ ಸಂದರ್ಭದಲ್ಲಿ ಪದವಿ ಪೂರ್ವ ಇಲಾಖೆಯ ಮಾರ್ಗಸೂಚಿ ಅನ್ವಯ ಪದವಿ ಪೂರ್ವ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಇಲ್ಲ ಅಂತ ಹೇಳಿ ನಾನು ಹೇಳಿ ಅದಕ್ಕೆ ದಾಖಲಾತಿಗಳನ್ನು ಕೂಡ ನಾನು ಕೊಟ್ಟಿದ್ದೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಏಕಾಏಕಿಯಾಗಿ ಒಂದು ಆದೇಶನ ಹೊರಡಿಸಿದ್ದಾರೆ ನಿರ್ದೇಶಕರು ಪದವಿ ಪೂರ್ವ ಇಲಾಖೆ ಇದು ಕಾನೂನು ಬಾಹಿರವಾದಂತ ಆದೇಶ ಅಂತ ಹೇಳುವಂತ ಕಾರಣಕ್ಕೆ ಅವರನ್ನ ವರ್ಗಾವಣೆ ಕೂಡ ಮಾಡಿದ್ದಾರೆ ಈಗ 14ನೇ ತಾರೀಕಿನಿಂದ ಅಸೆಂಬ್ಲಿನು ಪ್ರಾರಂಭ ಆಗುತ್ತೆ ನಾನು ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಈ ಮಧ್ಯೆ ಹಿಜಾಬ್ ಕುರಿತಂತ ವಿಚಾರ ಈಗಾಗಲೇ ನ್ಯಾಯಾಲಯದ ಮುಂದೆ ಇದೆ ನಾಳೆ ನ್ಯಾಯಾಲಯದಲ್ಲಿ ಏನು ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮದ್ರಾಸ್ ಹೈಕೋರ್ಟ್ ಮತ್ತು ಬಾಂಬೆ ಹೈಕೋರ್ಟ್ ಹಿಜಾಬ್ ಹಾಕುವಂತದ್ದು ಯಾವುದೇ ಅಡಚಣೆಗೆ ಒಳಪಡದ ಇದರಿಂದ ಯಾವುದೇ ರೀತಿಯ ಅಡೆತಡೆಗಳು ಇರಬಾರದು ಅನ್ನೋದನ್ನ ಅವರು ಈಗಾಗಲೇ ಆದೇಶ ಮಾಡಿರುವಂತ ಪ್ರತಿಗಳು ಕೂಡ ನಮ್ಮ ಬಳಿ ಇದೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರುವಂತ ಪ್ರಕರಣ ನಾಳೆ ಅದರಿಂದ ಬರುವಂತ ತೀರ್ಪು ಏನು ಅನ್ನೋದನ್ನ ಕಾದು ನೋಡಬೇಕು ನಾಗೇಶ್ವರ್ ಸ್ಪಷ್ಟವಾಗಿ ಹೇಳ್ತಾರೆ ಇರ್ತಕ್ಕಂತ 11ನೇ ಕಲಂನಲ್ಲಿ ಸಮವಸ್ತ್ರಕ್ಕೆ ಅವಕಾಶ ಇದೆ ಅದು ಹಿಂದೆ ಕಾಂಗ್ರೆಸ್ ಮಾಡಿರತಕ್ಕಂತ ಕಾನೂನು ಅಂತಾನೆ ಹೇಳ್ತಾರೆ ನಿಮ್ಮದನ್ನ ನಂಬದ ಅವರ ಮಾತು ನಂಬೋದು ಅಂದ್ರೆ ಮಾರ್ಗಸೂಚಿ ನಿಮ್ಮ ಕೈನಲ್ಲಿ ಇದೆ ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ 24ನೇ ಪುಟದಲ್ಲಿ ಇರುವಂತದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಇಲ್ಲ ಆಡಳಿತ ಮಂಡಳಿಗಳು ಪ್ರಾಂಶುಪಾಲರುಗಳು ಒಂದು ವೇಳೆ ಅದನ್ನ ಕಡ್ಡಾಯಗೊಳಿಸಿದ್ದಲ್ಲಿ ಇದು ಕಾನೂನು ಬಾಹಿರವಾಗಿರುತ್ತದೆ ಇದನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಲಾಗುವುದು ಅನ್ನೋದನ್ನ ಬರೆದಿದ್ದಾರೆ ಸೋ ಇದನ್ನ ನಾನು ಇಲ್ಲಿ ಚರ್ಚೆ ಮಾಡೋದು ಬೇಡ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆ ಕೂಡ ನಾನು ಕೊಟ್ಟಿದ್ದೆ ನೀವು ಒಂದು ಸಭೆ ಕರೀರಿ ಸಭೆಯಲ್ಲಿ ಯಾರ್ಯಾರನ್ನ ಕರೀಬೇಕು ಅನ್ನೋದು ಕರೀರಿ ಈ ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂತ ನನ್ನನ್ನು ಕೂಡ ಆಹ್ವಾನ ಮಾಡಿ ಇದನ್ನ ಒಂದು ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ಮಾಡಣ ನೋಡಿ ಒಟ್ಟಾರೆ ವಿದ್ಯಾರ್ಥಿ ದಶೆಯಲ್ಲಿ ಜಾತಿ ವ್ಯವಸ್ಥೆ ಇಷ್ಟು ದಟ್ಟವಾಗಿ ನಾವು ಮಕ್ಕಳಲ್ಲಿ ತರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಸೋ ಇದನ್ನ ನಾನು ಒಂದಲ್ಲ ಸಾರಿ ಸರಿ ಹೇಳ್ತೀನಿ ಈ ಎಲ್ಲಾ ಬೆಳವಣಿಗೆಗಳು ರಾಜಕೀಯ ದುರುದ್ದೇಶದಿಂದನೇ ಇದಾಗ್ತಾ ಇರುವಂತದ್ದು ಚುನಾವಣೆಗಳು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ಮಾಡ್ತಾ ಇರುವಂತದ್ದು ಬೇರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಬಹುದು ಮತ್ತೊಂದಾಗಿರಬಹುದು ರಾಜ್ಯದ ಹಿತ ಕಾಪಾಡುವಂತದ್ರಲ್ಲಿ ಈ ಸರ್ಕಾರ ವಿಫಲ ಅನ್ನು ಕಂಡಿದೆ ಆ ಕಾರಣದಿಂದ ನಾನು ಹೇಳ್ತಾ ಇರುವಂತದ್ದು ಎಲ್ಲವೂ ರಾಜಕೀಯ ಮತ್ತು ಓಟ್ ಬ್ಯಾಂಕ್ ಆಗಿ ಇದೆಲ್ಲ ಮಾಡ್ತಾ ಇರುವಂತದ್ದು ಅಂತ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಕೆಲ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಹಿಜಾಬ್ ಅನ್ನು ನಿಷೇಧ ಮಾಡಲಾಗಿದೆ ಆದ್ರೆ ವಿದ್ಯಾರ್ಥಿನಿಯರಿಗೆ ರಾಜಕೀಯ ಪ್ರಚೋದನೆ ಸಿಗ್ತಾ ಇದೆ ಹೀಗಾಗಿ ಅವರು ಧರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡಿ ಯಾರು ಏನು ಹೇಳ್ತಾರೋ ಏನು ಇಲ್ವೋ ಬೇಡ ವಿಚಾರ ನಮ್ಮ ಮುಂದೆ ಏನಿದೆ ಅದಕ್ಕೆ ಸೀಮಿತವಾಗಿ ನಾವು ಒಂದು ತೀರ್ಮಾನ ತಗೋಬೇಕು ನಾನು ತಗೊಳ್ಳುವಂತ ತೀರ್ಮಾನ ಅದು ಜಾರಿ ಕೊಳ್ಳಕ ಕಷ್ಟ ರಾಜ್ಯ ಸರ್ಕಾರ ನಮ್ಮನ್ನೆಲ್ಲ ಕರೆದು ಅದನ್ನ ಒಂದು ಸಮಾಲೋಚನೆ ಮಾಡಿ ಏನೇ ತೀರ್ಮಾನ ಕೊಟ್ಟರೂ ಅದನ್ನ ನಾವು ಒಪ್ಪಿಕೊಳ್ಳುವಂತ ಸ್ಥಿತಿಗೆ ಬರಬಹುದು ಏಕಾಏಕಿಯಾಗಿ ಏಕಪಕ್ಷೀಯವಾಗಿದ್ದ ತೀರ್ಮಾನಗಳು ಇದು ರಾಜ್ಯದ ಹಿತ ಕಾಪಾಡುವಂತದ್ರಲ್ಲಿ ಸರಿಯಲ್ಲ ಇದು ಇದನ್ನ ನಾವು ಕುಂತು ಮುಂದಿನ ಪೀಳಿಗೆ ಹೇಗಿರಬೇಕು ನಾವು ತಗೊಳ್ಳುವಂತ ನಿರ್ಣಯಗಳು ಇದರಿಂದ ವಿದ್ಯೆ ಕಲಿಯುವಂತ ಸಂಸ್ಥೆಗಳಲ್ಲಿ ಜಾತಿ ವ್ಯವಸ್ಥೆ ಬಂದ್ಬಿಟ್ರೆ ನಾಳೆ ಎಲ್ಲಿಗೆ ನಾವು ಹೋಗಿ ಕಲ್ತೀವಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇದು ಖಂಡಿತವಾಗಿ ಕಾನೂನು ಬಾಹಿರವಾದಂತದ್ದು ಯಾಕಂದ್ರೆ ಮಾರ್ಗಸೂಚಿ ಅನ್ವಯ ಇಂಥ ಕಾನೂನು ತಿದ್ದುಪಡಿ ಮಾಡುವಂಥದ್ದು ಅವಕಾಶ ಇದೆ ತಿದ್ದುಪಡಿ ಮಾಡಬೇಕಾದ್ರೂ ಈಗ ವ್ಯವಸ್ಥೆ
ಎಲ್ಲೋ ಒಂದು ವಿಚಾರ ಹತ್ತಿ ಉರಿಯುವಂತ ಸಂದರ್ಭದಲ್ಲಿ ಸಮಾಧಾನ ಮಾಡೋದು ಬಿಟ್ಟು ಅದನ್ನ ಒಂದು ಸೂಕ್ಷ್ಮತೆಯನ್ನ ನೋಡಿ ನಾವು ತೀರ್ಮಾನ ತಗೊಳ್ಳೋದು ಬಿಟ್ಟು ಏಕಪಕ್ಷೀಯವಾದಂತ ನಿರ್ಣಯಗಳು ಸರಿಯಲ್ಲ ಸರ್ ಇವತ್ತು ಹಿಜಾಬ್ ಹಾಕಿ ಹೋದಂತ